ಹಲೋ, ನಮಸ್ಕಾರ ಎಲ್ಲರಿಗೂ. ಇನ್ಫಾರ್ಮೇಷನ್ನ ಮತ್ತೊಂದು ಹೊಸ ವಿಡಿಯೋಗೆ ಓಕೆ ಬನ್ನಿ. ಇವತ್ತಿನ ವಿಡಿಯೋ ಕಡೆ ಹೋಗೋಣ. ಫ್ಯಾಕ್ಟ್ ನಂಬರ್ 1, ಲೈಬ್ರರೀಸ್. ಸಾಮಾನ್ಯ ಜ್ಞಾನವನ್ನು ತುಂಬುವ ಈ ಗ್ರಂಥಾಲಯಗಳು ಪ್ರತಿ ಗ್ರಾಮದಲ್ಲಿ ಇದ್ದೇ ಇರುತ್ತದೆ. ಹಾಗೆ ನಮ್ಮ ರಾಜ್ಯದ ತುಮಕೂರಿನ ನಗರದ ಕೇಂದ್ರ ಗ್ರಂಥಾಲಯವನ್ನು ಪುಸ್ತಕ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಎಷ್ಟು ಅದ್ಭುತ ಅಲ್ವಾ ಈ ಕ್ರಿಯೇಟಿವಿಟಿ. ಫ್ಯಾಕ್ಟ್ ನಂಬರ್ 2, ವೀಕ್ಷಕರೇ, ನಮ್ಮ ಈ ಪ್ರಪಂಚದಲ್ಲಿ 200 ಹೆಚ್ಚು ದೇಶಗಳಿವೆ. ಹಾಗೆ ಈ ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ಯಾವುದೆಂದರೆ ಅದುವೇ ವ್ಯಾಟಿಕನ್ ಸಿಟಿ. ಈ ವ್ಯಾಟಿಕನ್ ಸಿಟಿ ಎಷ್ಟು ಸಣ್ಣ ದೇಶವೆಂದರೆ ಈ ದೇಶದಲ್ಲಿ ಕೇವಲ 1,000 ಜನ ವಾಸವಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 3, ಪೆನ್ಸಿಲ್. ಸಾಮಾನ್ಯ ಜನರು ಹಾಗೂ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಬಳಸುವ ಪೆನ್ಸಿಲ್ ಯಾವುದೆಂದರೆ 1, ನಟರಾಜ. 2, ಅಪ್ಸರ ಕಂಪನಿ ಪೆನ್ಸಿಲ್. ಆದರೆ ವೀಕ್ಷಕರೇ, ನಾವು ಅತಿ ಹೆಚ್ಚು ಬಳಸುವ ನಟರಾಜ ಪೆನ್ಸಿಲ್ ಮತ್ತು ಅಪ್ಸರ ಪೆನ್ಸಿಲ್ ಇವೆರಡು ಕೂಡ ಒಂದೇ ಕಂಪನಿಯ ಪೆನ್ಸಿಲ್ ಆಗಿದೆ. ಫ್ಯಾಕ್ಟ್ ನಂಬರ್ 4, ಕ್ಯೂ ಆರ್ ಕೋಡ್ಗಳನ್ನು ಯಾವುದೇ ಒಂದು ಮಾಹಿತಿ ಜಾಲತಾಣಗಳಿಗೆ ಕರೆದುಕೊಂಡು ಹೋಗಲು ಬಳಸುತ್ತಾರೆ ಹಾಗೂ ಪೇಮೆಂಟ್ಗಳನ್ನು ಮಾಡಲು ಸಹ ಬಳಸುತ್ತಾರೆ. ಹಾಗೆ ಚೀನಾದ ಕಿಲಿಶುಯ್ ಎಂಬ ಗ್ರಾಮದಲ್ಲಿ 130,000 ಮರಗಳನ್ನು ಕ್ಯೂ ಆರ್ ಕೋಡಿನ ರೀತಿಯಲ್ಲಿ ಬಳಸಿದ್ದಾರೆ. ಇದನ್ನು ವಿಮಾನದಲ್ಲಿ ಹೋಗುತ್ತಿರುವಾಗ ಸ್ಕ್ಯಾನ್ ಮಾಡಬಹುದು. ಸ್ಕ್ಯಾನ್ ಮಾಡಿದ ನಂತರ ಅದು ಒಂದು ಟೂರಿಸಂ ವೆಬ್ಸೈಟ್ಗೆ ಕರೆದುಕೊಂಡು ಹೋಗುತ್ತದೆ. ಫ್ಯಾಕ್ಟ್ ನಂಬರ್ 5, ಬ್ಲೂ ಐಸ್ ಅಂದರೆ ನೀಲಿ ಕಣ್ಣುಗಳು. ಈ ಪ್ರಪಂಚದಲ್ಲಿ ನೀಲಿ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿಗಳು ಅತಿ ಕಡಿಮೆ ಎನ್ನಬಹುದು. ಹಾಗೂ ಈ ನೀಲಿ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿಗಳು ನೋಡಲು ಸುಂದರವಾಗಿ ಕಾಣುತ್ತಾರೆ. ಆದರೆ ವೀಕ್ಷಕರೇ, ಇಂಡೋನೇಷ್ಯಾದ ಬಟನ್ ಹೆಸರಿನ ಬುಡಕಟ್ಟುಗೆ ಸೇರಿದ ಜನರ ಕಣ್ಣುಗಳು ನೀಲಿ ಬಣ್ಣದಲ್ಲಿ ಇರುತ್ತದೆ. ಈ ಬುಡಕಟ್ಟಿನ ಪ್ರತಿಯೊಬ್ಬ ಜನರ ಕಣ್ಣುಗಳು ಸಹ ನೀಲಿ ಬಣ್ಣದಲ್ಲಿ ಇರುತ್ತದೆ. ಫ್ಯಾಕ್ಟ್ ನಂಬರ್ 6, ಇಂಟರ್ನೆಟ್. ಈಗಿನ ದಿನಗಳಲ್ಲಿ ಈ ಇಂಟರ್ನೆಟ್ ಇಲ್ಲದೆ ಯಾವ ಕೆಲಸಗಳು ನಡೆಯೋದೇ ಇಲ್ಲ. ಅಷ್ಟೊಂದು ಇದರ ಮೇಲೆ ಅವಲಂಬಿತರಾಗಿದ್ದೀವಿ ನಾವು. ಈ ಇಂಟರ್ನೆಟ್ ಅತಿ ಹೆಚ್ಚು ಬೆಳವಣಿಗೆ ಆಗಿದ್ದು ಯಾವಾಗವೆಂದರೆ 4G ಬಂದ ನಂತರ. ಆದರೆ ವೀಕ್ಷಕರೇ, ಭಾರತದಲ್ಲಿ ಮೊದಲು 4G ತಂದಿದ್ದು ಜಿಯೋ ಅಲ್ಲ. ಅದಕ್ಕೂ ಮೊದಲು ಏರ್ಟೆಲ್ 4G ಭಾರತದಲ್ಲಿ ಬಿಡುಗಡೆ ಮಾಡಿತ್ತು. ಆಗ ಏರ್ಟೆಲ್ನ 4G 1 GB ಡಾಟಕ್ಕೆ 250 ರೂಪಾಯಿಗಳಾಗಿತ್ತು. ವೀಕ್ಷಕರೇ, ಏರ್ಟೆಲ್ 4G ಲಾಂಚ್ ಮಾಡಿದಾಗ ಇಂಟರ್ನೆಟ್ ಅಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ. ಯಾವಾಗ ಆಗಿತ್ತು ಎಂದರೆ ಅದುವೇ ಜಿಯೋ ಬಂದ ನಂತರ. ಜಿಯೋ 4G ಲಾಂಚ್ ಆದ ನಂತರ ನಮ್ಮ ಭಾರತದಲ್ಲಿ ಇಂಟರ್ನೆಟ್ ಕ್ರಾಂತಿಯೇ ನಡೆದು ಹೋಯಿತು. ಫ್ಯಾಕ್ಟ್ ನಂಬರ್ 7, ಈ ನಮ್ಮ ಮನುಷ್ಯನ ಹೃದಯ ಎಷ್ಟು ಗಾತ್ರವಿದೆ ಎಂದರೆ ಒಂದು ಕೈಯ ಮುಷ್ಟಿ ಎಷ್ಟು ಗಾತ್ರವಿದೆ. ಇಷ್ಟೊಂದು ಚಿಕ್ಕ ಗಾತ್ರ ಹೊಂದಿರುವ ಈ ಹೃದಯ ಎಷ್ಟೊಂದು ಕೆಲಸ ಮಾಡುತ್ತಿದೆ ಎಂದು ಎಲ್ಲರಿಗೂ ಸಹ ತಿಳಿದಿರುವ ವಿಷಯ. ಆದರೆ ವೀಕ್ಷಕರೇ, ತಿಮಿಂಗಿಲದ ಹೃದಯ ಎಷ್ಟು ದೊಡ್ಡದಿದೆ ಎಂದರೆ ನೋಡಿ, ಇದೇ ತಿಮಿಂಗಿಲದ ಹೃದಯ. ಹಬ್ಬ ಅನ್ನಬಹುದು ಇದರ ಗಾತ್ರವನ್ನು ನೋಡಿದರೆ. ಫ್ಯಾಕ್ಟ್ ನಂಬರ್ 8, ಹೋಟೆಲ್ಗಳು. ಯಾವುದೇ ವ್ಯಕ್ತಿ ಎಲ್ಲಿಯಾದರೂ ಉಳಿದುಕೊಳ್ಳಬೇಕೆಂದರೆ ಈ ಹೋಟೆಲ್ಗಳು ಇರುತ್ತದೆ. ಹಾಗೆ ನಮ್ಮ ಪ್ರಪಂಚದಲ್ಲಿ ವಿವಿಧ ರೀತಿಯ ಹೋಟೆಲ್ಗಳು ಕಂಡುಬರುತ್ತದೆ. ಕಡಿಮೆ ಮೊತ್ತದ ಹೋಟೆಲ್ಗಳು ಹಾಗೂ ದುಬಾರಿ ಮೊತ್ತದ ಹೋಟೆಲ್ಗಳು. ಇನ್ನೂ ಅತಿ ದುಬಾರಿ ಹೋಟೆಲ್ಗಳು ಎಂದರೆ 3-star ಹೋಟೆಲ್, 4-star ಹೋಟೆಲ್ ಹಾಗೂ 5-star ಹೋಟೆಲ್ ಈ ರೀತಿ ಕಂಡುಬರುತ್ತದೆ. ವೀಕ್ಷಕರೇ, ನಮ್ಮ ಭಾರತದ ಮೊಟ್ಟ ಮೊದಲ 5-star ಹೋಟೆಲ್ ಯಾವುದೆಂದರೆ ಅದುವೇ ಮುಂಬೈನಲ್ಲಿರುವ ತಾಜ್ ಹೋಟೆಲ್. ಇದನ್ನು 1903 ನಿರ್ಮಾಣ ಮಾಡಲಾಗಿತ್ತು. ಆವಾಗ ನಮ್ಮ ಭಾರತದಲ್ಲಿ ಇದೇ ಮೊದಲ 5-star ಹೋಟೆಲ್ ಆಗಿದೆ. ಫ್ಯಾಕ್ಟ್ ನಂಬರ್ 9, ಈ ಪ್ರಪಂಚದಲ್ಲಿರುವ ಯಾವುದೇ ವ್ಯಕ್ತಿಯು ಒಂದು ಡಾಕ್ಯುಮೆಂಟ್ನ ಮೇಲೆ ಸಹಿ ಹಾಕಬೇಕಾದರೆ ಆ ವ್ಯಕ್ತಿಯ ವೈಯಕ್ತಿಕ ಸಿಗ್ನೇಚರನ್ನು ಹಾಕುತ್ತಾರೆ. ಸಹಿಯನ್ನು ಹಾಕಲು ಬಾರದ ವ್ಯಕ್ತಿಗಳು ಹೆಬ್ಬೆಟ್ಟನ್ನು ಹಾಕುತ್ತಾರೆ. ಆದರೆ ಜಪಾನ್ ದೇಶದಲ್ಲಿ ಜನರು ಸಹಿಯನ್ನು ಹಾಕುವುದಿಲ್ಲ, ಬದಲಿಗೆ ಸಹಿಯಾಗಿ
ಜಪಾನಿನ ಪ್ರತಿಯೊಬ್ಬರು ಈ ರೀತಿ ಮುದ್ರೆಗಳನ್ನು ಬಳಸುತ್ತಾರೆ. ಈ ಮುದ್ರೆಗಳನ್ನು ಅಲ್ಲಿನ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ವಿವಿಧ ರೀತಿಯ ಮುದ್ರೆಗಳನ್ನು ನೀಡುತ್ತದೆ. ಫ್ಯಾಕ್ಟ್ ನಂಬರ್ 10, ಮಳೆಗಾಲದಲ್ಲಿ ಮಳೆಯ ಜೊತೆಗೆ ಕೆಲವೊಮ್ಮೆ ಗುಡುಗು ಸಿಡಿಲು ಬರುವುದು ಸಹಜ. ಈ ಸಿಡಿಲು ಎಷ್ಟೊಂದು ಅಪಾಯಕಾರಿ ಎಂದರೆ ಯಾವುದಾದರೂ ವ್ಯಕ್ತಿಗೆ ಸಿಡಿಲು ತಾಗಿದರೆ ಆ ವ್ಯಕ್ತಿ ಕ್ಷಣದಲ್ಲೇ ಸುತ್ತೋಗುತ್ತಾನೆ. ಹಾಗೆ ಒಂದು ಮರಕ್ಕೆ ಸಿಡಿಲು ಹೊಡೆಯುತ್ತಿರುವ ಅಪರೂಪದ ದೃಶ್ಯವನ್ನು ನೋಡಿ. ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಒಂದು ಘಟನೆಯಾಗಿದೆ. ಫ್ಯಾಕ್ಟ್ ನಂಬರ್ 11, ವೀಕ್ಷಕರೇ, ನಾವು ಕಳೆದ ಒಂದು ವಿಡಿಯೋದಲ್ಲಿ ನಾಲ್ಕು ಕಾಲುಗಳನ್ನು ಹೊಂದಿರುವ ಮಹಿಳೆಯ ಬಗ್ಗೆ ತಿಳಿಸಿದ್ದೇವೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇವೆ. ಹಾಗೆ ಇವಾಗ ಈ ಪ್ರಪಂಚದಲ್ಲಿ ಮೂರು ಕಾಲುಗಳನ್ನು ಹೊಂದಿರುವ ಒಬ್ಬ ಪುರುಷನ ಬಗ್ಗೆ ತಿಳಿಯೋಣ. ಇವರೇ ನೋಡಿ, ಈ ಪ್ರಪಂಚದಲ್ಲಿ ಮೂರು ಕಾಲುಗಳನ್ನು ಹೊಂದಿರುವ ವ್ಯಕ್ತಿ. ಹಾಗೂ ಇವರಿಗೆ ಮೂರು ಕಾಲುಗಳ ಜೊತೆಗೆ ಎರಡು ಜನಾಂಗಗಳಿದ್ದವು. ಇವರ ಹೆಸರು ಫ್ರ್ಯಾಂಕ್ ಲ್ಯಾಂಟಿನ್, ಮೂಲತಃ ಇಟಲಿ ದೇಶಕ್ಕೆ ಸೇರಿದವರು. ಓಕೆ ವೀಕ್ಷಕರೇ, ಇದು ಇವತ್ತಿನ ಕೆಲವೊಂದು ಫ್ಯಾಕ್ಟ್ಗಳಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.